ಇನ್ನು ಇತ್ತೀಚೆಗೆ ಜಯದೇವ ಆಸ್ಪತ್ರೆಯ ನಿರ್ದೇಶಕ ಸ್ಥಾನದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಿವೃತ್ತರಾದ್ರಲ್ವಾ ಸೊ ಈ ರಾಜಕೀಯಕ್ಕೆ ಬರಬೇಕು ಅಂತೆಲ್ಲ ಸುದ್ದಿಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇವೆ ನಾಲ್ಕು ದಿನಗಳ ಹಿಂದೆ ಅಷ್ಟೇ ಮಂಡ್ಯದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಗೌರವ ಮಾಡಿದ್ರು ಗೌರವಿಸಿದ್ರು ಇದೀಗ ಮೈಸೂರಿನಲ್ಲಿ ಮಂಜುನಾಥ್ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಸುತ್ತೂರು ಶ್ರೀಗಳಿದ್ರು ಆದಿಚುಂಚನಗಿ ಶ್ರೀಗಳಿದ್ರು ಸಂಸದ ಪ್ರತಾಪ್ ಸಿಂಹ ಅವರು ಮತ್ತೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ ಎಚ್ ಆರ್ ರಂಗನಾಥ್ ಸರ್ ಕೂಡ ಅಲ್ಲಿದ್ರು ವೈದ್ಯರನ್ನ ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ಎಚ್ ಆರ್ ರಂಗನಾಥ್ ಸರ್ ಮಾತನಾಡಿ ಜನರ ಒತ್ತಾಸೆಯ ಮೇರೆಗೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೋಟು ಬಿಚ್ಚುವ ಸಮಯ ಬಂದಿದೆ ಮೂವತ್ತೈದು ವರ್ಷ ಸರ್ಕಾರಿ ಸೇವೆ ಮುಗಿಸಿದ ಮೇಲೆ ಈ ರೀತಿಯ ಜನಾಭಿಪ್ರಾಯ ಮೂಡುವುದು ಕಷ್ಟ ಆದರೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಅದು ಸಿಕ್ಕಿದೆ ಜನರ ಬಯಕೆ ಪ್ರಕಾರ ಒಂದು ಸವಾಲು ಸ್ವೀಕರಿಸಬೇಕು ಪ್ರಜಾಪ್ರಭುತ್ವಕ್ಕೆ ಒಬ್ಬ ಒಳ್ಳೆಯವರು ಸಿಕ್ಕಂತ ಆಗುತ್ತೆ ಅಂತ ಹೇಳಿದರು ಇನ್ನು ಡಾಕ್ಟರ್ ಮಂಜುನಾಥರನ್ನ ರಾಜಕೀಯಕ್ಕೆ ಬರುವಂತೆ ಸಂಸದ ಪ್ರತಾಪ್ ಸಿಂಹ ಕೂಡ ಆಹ್ವಾನಿಸಿದರು ಇದಕ್ಕೆ ಸಕಾರಾತ್ಮಕವಾಗಿನೇ ಸ್ಪಂದಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ನನ್ನ ಸೇವೆ ರಾಷ್ಟ್ರ ಮಟ್ಟದಲ್ಲಿ ವಿಸ್ತರಣೆ ಆಗಬೇಕು ಅನ್ನೋದು ಜನರ ನಿರೀಕ್ಷೆ ನಾನು ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಹೇಳಬಲ್ಲೆ ಡಾಕ್ಟರೇ ನೀವು ಕೋರ್ಟನ್ನು ಬಿಚ್ಚಿಡುವ ಸಮಯ ಬರ್ತಾ ಇದೆ ಅನ್ಸತ್ತೆ ಜನರ ಒತ್ತಾಸೆಯನ್ನ ನಮ್ರತೆಯಿಂದ ಗೌರವಿಸುವುದು ಒಂದೊಂದ್ಸರಿ ಒಳ್ಳೆ ಲಕ್ಷಣ ಪ್ರಜಾಪ್ರಭುತ್ವ ಒಳ್ಳೆಯವರನ್ನ ಬಯಸತ್ತೆ ಯಾಕೆ ಈ ಸುಸಂಸ್ಕೃತರು ಒಳ್ಳೆಯವರು ಬರಬಾರದು ಅಂತ ಅನ್ಸತ್ತೆ ಡಾಕ್ಟ್ರೌಂಡ್ ಅಲ್ಲಿ ಈ ಕೂಡ ಬಹಳ ಸುಲಭವಾಗಿ ರಾಜಕಾರಣದ ಲೇಪನವನ್ನ ಹಚ್ಚಿಕೊಂಡು ಬಹು ಸುಲಭವಾಗಿ ರಾಜಕೋಣದ ಒಳಸುಳಿಯಲ್ಲಿ ಮೂವತ್ತೈದು ವರ್ಷಗಳ ಒಂದು ಸರ್ಕಾರಿ ಸೇವೆಯನ್ನ ಮಾಡಿ ಬಂದ ನಂತರ ಜನಾಭಿಪ್ರಾಯಗಳು ಹೀಗೆ ರೂಪುಗೊಳ್ಳೋದು ಅಷ್ಟು ಸುಲಭ ಅಲ್ಲ ದಿ ಸೊಸೈಟಿ ನಿಮ್ಮನ್ನು ಉಳಿಸ್ಕೊಳ್ಳಿಲ್ಲ ಅದಕ್ಕೆ ಸಮಾಜ ನಾಚಿಕೆ ಪಟ್ಕೋಬೇಕೆ ಹೊರತು ನೀವು ನಾಚಿಕೆ ಪಟ್ಕೋಬೇಕಾಗಿಲ್ಲ ನಿಮ್ಮಂತವರು ಇನ್ವೆಸ್ಟ್ಮೆಂಟ್ ಮನಸ್ಸುಗಳ ಮೇಲೆ ಮಾಡಿದಿರಿ ಜನರ ಜೀವನದ ಮೇಲೆ ಮಾಡಿದಿರಿ ಸರ್ ನಿಮ್ಮಂತವ್ರು ಬರಬೇಕು ಸರ್ ಸರ್ ಪಾಲಿಟಿಕ್ಸ್ ಕೆಟ್ಟದಿಲ್ಲ ಸರ್ ಸರ್ ನಾನು ವೈಯಕ್ತಿಕ ಅನುಭವದಲ್ಲಿ ಹೇಳ್ತೀನಿ ನಾನು ಏನು ಒಂದೆಲ್ಲ ಬಂದೆ ಸರ್ ಇಲ್ಲಿಗೆ ಈ ಊರಿಗೆ ಈ ಕೊಡಗು ಮತ್ತು ಮೈಸೂರಿಗೆ ಬಂದೆ ಜನನ ನನ್ನ ಪ್ರೀತಿಯಿಂದ ಗೆಲ್ಸಿ ಸರ್ ಖಂಡಿತ ಒಳ್ಳೆ ಕೆಲಸ ಮಾಡೋರಿಗೆ ರಾಜಕೀಯದಲ್ಲೂ ಕೂಡ ಅವಕಾಶ ಸಿಗುತ್ತೆ ಜನ ಸಪೋರ್ಟ್ ಮಾಡ್ತಾರೆ ನೀವು ಬರಬೇಕು ಅಂತ ಹೇಳಿ ನಾನು ನಿಮ್ಮನ್ನು ನಾನು ಕೂಡ ಕೇಳ್ಕೊಳ್ತೀನಿ ರಂಗಣ್ಣವರು ಕೂಡ ಒತ್ತಾಸೆ ಅದೇ ಆಗಿದೆ ನೀವು ಬರಬೇಕು ಸರ್ ಜನರ ಆಶೋತ್ತರಕ್ಕೆ ಜನರ ಬಯಕಿಗೆ ಕೂಡ ನಾವು ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕಾಗ್ಬೋದೇನೋ ಅಂತ ನೋಡೋಣ ಅಂತ ಹೇಳಿ ಇನ್ನೂ ಅದ್ರ ಬಗ್ಗೆ

ಅನಾರೋಗ್ಯದ ಕಾರಣ ನಿನ್ನೆ ಮೃತಪಟ್ಟಿದ್ದ ಸುರಪುರ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಅಂತ್ಯಕ್ರಿಯೆ ಅವರ ಹುಟ್ಟೂರಿನಲ್ಲಿ ಸುರಪುರದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಹಲವರು ಅಂತಿಮ ದರ್ಶನ ಪಡೆದು ಕಂಬನಿ ಮೆಡಿದು ಸುರಪುರದ ಪ್ರಭು ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಕುಟುಂಬಸ್ಥರು ಸಾವಿರಾರು ಅಭಿಮಾನಿಗಳು ಬೆಂಬಲಿಗರ ಆಕ್ರಂದನ ಮುಗಿಲು ಮುಟ್ಟಿತ್ತು ಪ್ಯಾಪ್ಲಿ ರಾಜಮನಿತನದ ರುದ್ರಭೂಮಿಯಲ್ಲಿ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿತು ವೆಂಕಟಪ್ಪ ನಾಯಕ ನಿಧನಕ್ಕೆ ವಿಧಾನಮಂಡಲದ ಅಧಿವೇಶನದ ಉಭಯ ಸದನಗಳಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಪರಿಷತ್ತಲ್ಲಿ ಸದಸ್ಯೆ ಹೇಮಲತಾ ನಾಯ್ಕ ಕಣ್ಣೀರಿಟ್ರು ಅಲ್ಲದೆ ಬಜೆಟ್ ಅಧಿವೇಶನವನ್ನ ಬುಧವಾರದವರೆಗೆ ವಿಸ್ತರಿಸಲಾಯಿತು ವೆಂಕಟಪ್ಪ ನಾಯಕ್ ಬಹಳ ಹತ್ತಿರದ ಅವ್ರ ಸರಿ ಸಂಬಂಧ ಇತ್ತು ಏನು ಹೇಳ್ತೇವೆ ಅದನ್ನ ಚಾಚು ತಪ್ಪದೆ ಮಾಡತಕ್ಕಂತ ಒಬ್ಬ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ದೇವೆ ಪಾರ್ಲಿಮೆಂಟ್ ನಿಲ್ಲಿಸಬೇಕು ಅಂತಕ್ಕಂಥದ್ದು ಒಂದು ನಮ್ಮ ವಿಚಾರ ಇತ್ತು ಪ್ರಿಮ್ಯಾಚ್ಯೂರ್ ಡೆತ್ ಅಂತ ನಾನು ಹೇಳಬಹುದು ನನಗಂತೂ ಅತೀವ ದುಃಖ ಆಗಿದೆ ಅವರ ಇದೊಂದು ಆಕಸ್ಮಿಕ ಮರಣದಿಂದ ಅವರ ಕುಟುಂಬಕ್ಕೆ ತುಂಬಲಾರದಷ್ಟು ಹಾನಿಯಾಗಿದೆ ಅದು ತುಂಬಿ ತುಂಬ ತಕ್ಕಂತದ್ದು ಆಗಲಿ ಅಂತಕ್ಕಂಥ ರಾತ್ರಿ ಸತ್ತ ತಕ್ಷಣ ಒಬ್ಬ ಅಭಿಮಾನಿ ಹೃದಯಘಾತದಿಂದ ತೀರ್ಕೊಂಡಿದ್ದಾರೆ ಅದು ಕೂಡ ನಮಗೆ ಬಂದಿದೆ ಅಜಾತ ಶತ್ರು ಅನ್ನೋ ಒಂದು ಹೆಸರನ್ನು ಕೂಡ ಆ ಕ್ಷೇತ್ರದಲ್ಲಿ ಆ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದಾರೆ ಅವ್ರು ನಮ್ಮಿಂದ ದೂರ ಆಗಿದೆ ನಾನು ಸರ್ವೆ ಮಾಡಿಸಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಯಾರು ಕೊಡಬೇಕು ಅಂತ ಅವ್ರ ಹೆಸರೇ ಬಂತು ಸೊ ಎಲೆಕ್ಷನ್ ಸಮಯದಲ್ಲಿ ಪ್ರಧಾನಿ ಮೋದಿ ಫುಲ್ ಬಿಜಿ ಆಗ್ಬಿಟ್ಟಿದ್ದಾರೆ ಸಾವಿರ ಕೋಟಿ ವೆಚ್ಚದ ಎರಡು ಸಾವಿರ ರೈಲು ಯೋಜನೆಗಳನ್ನು ಪ್ರಧಾನಿ ಮೋದಿ ಚಾಲನೆಯನ್ನ ಕೊಟ್ಟರು ಹಾಸನ ಮಂಡ್ಯ ಕೋಲಾರ ರಾಯಚೂರು ತುಮಕೂರು ಸೇರಿ ಹಲವು ರೈಲು ನಿಲ್ದಾಣಗಳ ಅಭಿವೃದ್ಧಿ ಕಾಮಗಾರಿಗೆ ಇದರಲ್ಲಿ ಸೇರಿವೆ ಈ ಸಂದರ್ಭದಲ್ಲಿ ಮೋದಿ ಅವರು ಮಾತಾಡಿದ್ರು ಇಪ್ಪತ್ತೇಳು ರಾಜ್ಯಗಳ ಮುನ್ನೂರಕ್ಕೂ ಹೆಚ್ಚು ಜಿಲ್ಲೆಗಳ ಇನ್ನೂರ ಐವತ್ನಾಲ್ಕು ರೈಲು ನಿಲ್ದಾಣಗಳ ಮರು ಅಭಿವೃದ್ಧಿಗೆ ಅಡಿಪಾಯ ಹಾಕಲಾಗಿದೆ ಅಂತ ವಿವರಿಸಿದ್ರು ಈ ಮಧ್ಯೆ ಅಗ್ನಿಪಥ ಯೋಜನೆಯಿಂದ ದೇಶದ ಯುವಕರಿಗೆ ತೀವ್ರ ಅನ್ಯಾಯ ಆಗ್ತಾ ಇದೆ ನ್ಯಾಯ ಒದಗಿಸಿ ಅಂತ ರಾಷ್ಟ್ರಪತಿಗೆ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ ಇನ್ನು ಮೋದಿ ಅವರ ಸಮುದ್ರ ಗರ್ಭ ಪೂಜೆಯ ಬಗ್ಗೆ ಐಸಿಸಿ ಅಧ್ಯಕ್ಷರು ಲೇವಡಿ ಮಾಡಿದ್ದಾರೆ ಈ ಮಧ್ಯೆ ಐಎನ್ಡಿಐಎ ಕೂಟದಲ್ಲಿ ಒಡಕು ಮುಂದುವರೆದಿದೆ ವೈನಾಡಿನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಅನ್ನಿ ರಾಜರನ್ನ ಕಣಕ್ಕಿಳಿಸೋಕೆ ಈಗ ಸಿಪಿಐ ನಿರ್ಧರಿಸಿದೆ ಕಪಿಲ್ಗರಿಯಲ್ಲಿ ಹಾಕಿದ್ರೆ ನನಗೆ ಗೊತ್ತಿಲ್ಲ ನೈಸರ್ಗಿಕವಾಗಿ ಅದು ಬೆಳೀತದೋ ಏನೋ ಅಲ್ಲಿ ಗೊತ್ತಿಲ್ಲ ನಿಸರ್ಗದ ನಿಯಮದ ಪ್ರಕಾರ ಒಳಗೆ ಹೋಗಿ ಬೆಳೀತದೋ ಏನೋ ಗೊತ್ತಿಲ್ಲ ನನಗೆ ನಾನು ನಂಬಿಕೆ ಇರತಕ್ಕಂಥದ್ದು ನಿಸರ್ಗದ ನಿಯಮದ ಪ್ರಕಾರ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕೆ ಹೊರತಾಗಿ ನಿಸರ್ಗದ ವಿರುದ್ಧ ಯಾರಿಗೂ ಕೂಡ ಯಶಸ್ಸು ಸಿಗೋದಿಲ್ಲ ಇದೇ ಒಂದು ಬುದ್ಧನ ತತ್ವಲ್ಲ ಸಾರಿ ನಿಸರ್ಗದ ವಿರುದ್ಧವಾಗಿ ಮೇಕೆದಾಟು ವಿಚಾರದಲ್ಲಿ ನಿಸರ್ಗದ ವಿರುದ್ಧನ ನಿಸರ್ಗದ ಪರವಾಗಿನ ಎಂಟು ಲಕ್ಷ ಮರಗಳ ಹಾಕ್ಬೇಕಲ್ಲ ಅಲ್ಲಿ ಅದು ನಿಸರ್ಗದ ಪರನಾ ವಿರುದ್ಧನ ಇಲ್ಲ ನಂಗೆ ಕೇಳಬೇಕು ಒಂಚೂರು ಕೇಳ್ತೀನಿ ಎಂಟು ಲಕ್ಷ ಮರ ಓಕೆ ಕೆಆರ್ಪುರಂನಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ನಡೆದಂತಹ ವೃದ್ಧಿಯ ಬರ್ಬರ ಹತ್ಯೆ ಇಡೀ ಬೆಂಗಳೂರಿನ ಬೆಚ್ಚಿ ಬೀಳಿಸಿದ್ದು ವೃದ್ಧಿಯನ್ನ ಕೊಲೆ ಮಾಡಿದ್ದು ನಾನೇ ಅಂತ ಪಾಪಿ ದಿನೇಶ್ ಇದೀಗ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾನೆ ಉಸಿರುಗಟ್ಟಿಸಿ ಕೊಲೆ ಮಾಡಿ ಬಳಿಕ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕ್ತೇ ಅಂತ ಹೇಳಿದ್ದಾನೆ ಆರೋಪಿ ಈ ಹಿಂದೆ ಚೆನ್ನೈನಲ್ಲಿ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ದ ನಾಲ್ಕು ವರ್ಷದ ಹಿಂದೆ ಅಲ್ಲಿ ಕೆಲಸ ಬಿಟ್ಟು ಕೆಆರ್ಪುರಂ ಸೇರ್ಕೊಂಡಿದ್ದ ಇತ್ತೀಚೆಗೆ ಸಾಲಗಾರರ ಕಾಟ ಕೂಡ ಜಾಸ್ತಿ ಆಗಿತ್ತಂತೆ ಅದರಿಂದ ಪಾರಾಗುವುದಕ್ಕೆ ತಲೆ ಕೆಡಿಸಿಕೊಂಡು ಫೈನಲಿ ಸುಶೀಲಮ್ಮ ಅವರು ಕಣ್ಣು ಬಿದ್ದರು ಇತ್ತೀಚೆಗೆ ಆಸ್ತಿ ಮಾರಿದ ಸುಶೀಲಮ್ಮ ಬಳಿ ಕೋಟಿ ಕೋಟಿ ದುಡ್ಡಿದ್ದ ಬಗ್ಗೆ ದಿನೇಶ್ಗೆ ಮಾಹಿತಿ ಬಿತ್ತಂತೆ ಸಾಲದ ರೂಪದಲ್ಲಿ ಹಣ ಕೇಳಿದ್ದ ಅಜ್ಜಿ ಕೊಡೋದಕ್ಕೆ ನಿರಾಕರಿಸಿದ್ರು ಹೀಗಾಗಿ ಅಜ್ಜಿಯನ್ನೇ ಕೊಂದುಬಿಟ್ರೆ ಹೇಗೆ ಆಕೆಯ ಮೈ ಮೇಲಿರೋ ಚಿನ್ನಾಭರಣ ಸಿಗುತ್ತಲ್ಲ ಅಂತ ಆತ ಪ್ಲಾನ್ ಮಾಡಿ ಕೊಂದು ಆಕೆಯ ಮೈ ಮೇಲಿದ್ದ ಚಿನ್ನಾಭರಣ ದೋಚಿ ಶವವನ್ನ ಸಾಗಿಸೋದು ಹೇಗೆ ಅಂತ ಗೊತ್ತಾಗದೆ ಮೃತದೇಹವನ್ನು ಆರು ಪೀಸ್ ಮಾಡ್ದ ಕತ್ತಲಾದ ಮೇಲೆ ಲೈಟ್ ಆಫ್ ಮಾಡಿ ಡ್ರಮ್ನಲ್ಲಿ ಹೆಣ ಸಾಗಿಸಿದ್ದ ಇದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಜ್ಞಾನವ್ಯಾಪಿಯ ನೆಲಮಹಳಿಯಲ್ಲಿ ಹಿಂದೂಗಳಿಗೆ ಪೂಜಾಧಿಕಾರ ನೀಡಿದ್ದನ್ನು ವಾರಣಾಸಿ ಕೋರ್ಟ್ ಆದೇಶವನ್ನು ಅಲಹಾಬಾದ್ ಹೈಕೋರ್ಟ್ ಸಮರ್ಥಿಸಿದೆ ವ್ಯಾಸ ಮಳಿಗೆಯಲ್ಲಿ ಹಿಂದೂಗಳ ಪೂಜೆಗೆ ಅವಕಾಶ ನೀಡಿದ್ದನ್ನು ಪ್ರಶ್ನಿಸಿ ಮುಸ್ಲಿಂ ಅರ್ಜಿದಾರರು ಸಲ್ಲಿಸಿದ ಅರ್ಜಿಯನ್ನು ಅಲಹಾಬಾದ್ ಹೈಕೋರ್ಟ್ ವಜಾ ಮಾಡಿದೆ ತುಮಕೂರಿನ ಪಾವಗಡದಲ್ಲಿ ದಾರುಣ ಘಟನೆ ಒಂದು ನಡೆದಿದೆ ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಒಂದೇ ದಿನ ವಿವಿಧ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಮೂವರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಫೆಬ್ರವರಿ ಇಪ್ಪತ್ತೆರಡರಂದು ಏಳು ಮಂದಿಗೆ ಹೆರಿಗೆ ಸೇರಿದಂತೆ ವಿವಿಧ ಆಪರೇಷನ್ ಮಾಡಿದ್ರು ಈ ಪೈಕಿ ಸಂತಾನಹರಣ ಚಿಕಿತ್ಸೆಗೆ ಒಳಗಾಗಿದ್ದಂತಹ ವಿರ್ಲಗೊಂದಿಯ ಅನಿತಾ ಅದೇ ದಿನ ಮೃತಪಟ್ಟಿರುತ್ತಾರೆ ರಾಜವಂತಿ ಮೂಲದ ಅಂಜಲಿಗೆ ಸಿಜರಿಯನ್ ಮೂಲಕ ಹೆರಿಗೆ ಮಾಡಿಸಿದ್ರು ಹೆರಿಗೆ ಬಳಿಕ ಅಂಜಲಿ ಸ್ಥಿತಿ ಕೂಡ ಸೀರಿಯಸ್ ಆದ ಕಾರಣ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸುತ್ತಾರೆ ಮೊನ್ನೆ ಅವರು ಮೃತಪಟ್ಟಿರ್ತಾರೆ ಗರ್ಭಕೋಶದ ಶಸ್ತ್ರಚಿಕಿತ್ಸೆಗೊಳಗಾಗಿದ್ದ ಬ್ಯಾಡ್ನೂರಿನ ನರ್ಸಮ್ಮ ನಿನ್ನೆ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಅವರು ಕೂಡ ಸಾವನ್ನಪ್ಪುತ್ತಾರೆ ಈ ಮೂವರ ಸಾವಿಗೆ ನ್ಯಾಯ ಒದಗಿಸಿ ಅಂತ ಪಾವುಗಡದಲ್ಲಿ ಜನ ಬೀದಿಗಿಳಿದಿದ್ದಾರೆ ರಸ್ತೆ ತಡೆ ನಡೆಸಿ ಅವರು ಹಾಕಿದ್ದಾರೆ ಮೂವರಿಗೆ ಡಾಕ್ಟರ್ ಪೂಜಾ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಿದ್ರು ಇದೀಗ ಜಿಲ್ಲಾ ಆರೋಗ್ಯ ಇಲಾಖೆ ತನಿಖೆಯನ್ನ ನಡೆಸಿ ಮಾನಹಾನಿ ಪ್ರಕರಣವೊಂದರಲ್ಲಿ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಕ್ಷಮೆ ಕೇಳಿದ್ದಾರೆ ಮಾನಹಾನಿ ಉಂಟು ಮಾಡುವ ವಿಡಿಯೋವನ್ನು ರೀಟ್ವೀಟ್ ಮಾಡಿ ತಪ್ಪು ಮಾಡಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ನಲ್ಲಿ ಅಂಗೀಕರಿಸಿದ್ದಾರೆ ಹೀಗಾಗಿ ಮಾರ್ಚ್ ಹನ್ನೊಂದರವರೆಗೂ ಟ್ರಯಲ್ ಕೋರ್ಟ್ ಯಾವುದೇ ವಿಚಾರಣೆ ಮಾಡಬಾರದು ಅಂತ ಸೂಚಿಸಿ ವಿಚಾರಣೆ ಮುಂದೂಡಿದೆ ಈ ಮಧ್ಯೆ ಸತತ ಏಳನೇ ಬಾರಿ ಇಡಿ ವಿಚಾರಣೆಗೆ ಅರವಿಂದ ಕೇಜ್ರಿವಾಲ್ ಗೈರಾಗಿದ್ದಾರೆ ಇದು ಕೋರ್ಟ್ ಅಂಗಳದಲ್ಲಿದೆ ಮಾರ್ಚ್ ಹದಿನಾರರಂದು ವಿಚಾರಣೆ ನಡೆಯುತ್ತೆ ಅಲ್ಲಿವರೆಗೂ ಇಡಿ ತಾಳ್ಮೆ ವಹಿಸಬೇಕು ಅಂತ ಕಿವಿ ಮಾತನ್ನ ಕೇಜ್ರಿವಾಲ್ ಹೇಳಿದ್ದಾರೆ ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಮಾಸ್ಕೋ ಸೈನಿಕರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇರುವ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಭಾರತದ ಒತ್ತಾಯದ ನಂತರ ಹಲವು ಭಾರತೀಯರು ಬಿಡುಗಡೆಗೊಂಡಿದ್ದಾರೆ ಈಗ ಭಾರತದಲ್ಲಿ ನಮ್ಮ ಸರ್ಕಾರದ ಗಮನಕ್ಕೆ ಬರುವ ಪ್ರಕರಣಗಳನ್ನ ರಷ್ಯಾ ರಾಯಭಾರ ಕಚೇರಿ ಗಮನಕ್ಕೆ ತರ್ತಾ ಇದ್ದೇವೆ ಈಗಾಗಲೇ ಕೆಲ ಭಾರತೀಯರನ್ನು ಅಲ್ಲಿನ ಸೇನೆಯಿಂದ ವಾಪಸ್ ಕರೆತರುವಲ್ಲಿ ಸಫಲರಾಗಿದ್ದೇವೆ ಉಳಿದವರನ್ನ ರಷ್ಯಾ ಸೇನೆಯಿಂದ ಭಾರತೀಯರನ್ನೆಲ್ಲ ಆದಷ್ಟು ಬೇಗ ಬಿಡಿಸಲು ಬದ್ಧರಾಗಿದ್ದೇವೆ ಅಂತ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ ಆದರೆ ಕಲಬುರಗಿಯ ಮೂವರನ್ನ ರಕ್ಷಿಸಿ ಅಂತ ವಿದೇಶಾಂಗ ಸಚಿವರಿಗೆ ಪತ್ರ ಬರೆದ್ರೂ ಕೂಡ ಅವರಿಂದ ಇನ್ನೂ ಉತ್ತರ ಬಂದಿಲ್ಲ ಅವರ ಜೊತೆಗೆ ಇನ್ನೂ ಮಾತನಾಡ್ತೀನಿ ಅಂತ ಎಐಸಿಸಿ ಅಧ್ಯಕ್ಷರು ತಿಳಿಸಿದ್ದಾರೆ ಖ್ಯಾತ ಗಾಯಕ ಪದ್ಮಶ್ರೀ ಪುರಸ್ಕೃತ ಪಂಕಜ್ ಉದಾಸ್ ಅವರು ಏನಿಲ್ಲ ಎಪ್ಪತ್ತ್ಮೂರು ವರ್ಷದ ಅವರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಗಜಲ್ ಹಿನ್ನೆಲೆಯಲ್ಲಿ ಗಾಯನದ ಮೂಲಕ ಪಂಕಜ್ ಉದಾಸ್ ಮನೆ ಮಾತನಾಡಿದ್ರು ಪಂಕಜ್ ಉದಾಸ್ ನಿಧನಕ್ಕೆ ಪ್ರಧಾನಿ ಮೋದಿ ಸೋನು ನಿಗಮ್ ಸೇರಿ ಹಲವರು ಸಂತಾಪವನ್ನ ಸೂಚಿಸಿದ್ದಾರೆ ನಾಮ ಚಿತ್ರದ ಚಿಟ್ಟಿ ಆ ಹಾಡು ಸಖತ್ ಫೇಮಸ್ ಆಗಿತ್ತು ಈಗಲೂ ಕೂಡ ಹಲವು ಕಡೆಗಳು ನಿಮ್ಗೆ ಕೇಳುತ್ತೆ ಅದು ಕನ್ನಡದಲ್ಲೂ ಅವರು ಹಾಡಿದ್ದಾರೆ ನಟ ಸುದೀಪ್ ಅಭಿನಯದ ಸ್ಪರ್ಶ ಚಿತ್ರದ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡಿಗೆ ಅವರೇ ಧ್ವನಿಯಾಗಿತ್ತು